ಕಣ್ಣೀರಿನ ಕಡಲಲ್ಲೇ ತೇಲುತ್ತಿದೆ ಈ ಕುಟುಂಬ. ಮೂರು ಹೆಣ್ಣು ಮಕ್ಕಳನ್ನು ಓದಿಸುವ ಆಸೆ ಒಂದು ಕಡೆಯಾದರೆ ತನ್ನೆರಡು ಕಣ್ಣುಗಳನ್ನು ಕಳೆದುಕೊಂಡು ಕಂಗಾಲಾಗಿದ್ದಾರೆ ಮುಕ್ತಾ ದಿನೇಶ್ ಅವರು. ಮನೆಗೆ ಆಧಾರ ಸ್ತಂಭವಾಗಿದ್ದ ಇವರೇ ದುಡಿಯುವುದನ್ನೇ ಬಿಟ್ಟು ಆದಾಯವನ್ನೇ ಕಳೆದುಕೊಂಡು ದಿನದೂಡಲು ಕಷ್ಟಪಡುತ್ತಿದ್ದಾರೆ. ಸಹಾಯದ ನಿರೀಕ್ಷೆಯಲ್ಲಿರುವ ಈ ಕುಟುಂಬದ ಕಣ್ಣೊರೆಸಲು ಕೊಂಚ ಸಹಕರಿಸೋಣ. ಕತ್ತಲಲ್ಲಿದ್ದ ಈ ಕುಟುಂಬಕ್ಕೆ ಕೊಂಚ ಬೆಳಕನ್ನು ನೀಡೋಣ. ಮೊದಲಿಗೆ ಸರ್, ನಿಮ್ಮ ಹೆಸರು ಹೇಳಿ. ಮದನ್. ನನ್ನ ಹೆಸರು ದಿನೇಶ್ ಅಂತ. ನಮ್ಮ ಮನೆಯಲ್ಲಿ ಒಟ್ಟು ನಾವು ಹೆಂಡತಿ ಮಕ್ಕಳು ಸೇರಿ ಒಟ್ಟು 7 ಜನ. ನಮ್ಮ ಮನೆಯಲ್ಲಿ ದುಡುವರು ಯಾರಿಲ್ಲ. ಮೊದಲಿಂದ ನಾನೇ ದುಡಿತಿದ್ದೆ. ಸಂಸಾರ ತಾಗ್ತಿದ್ದೆ. ಇವಾಗ ಅಂದ್ರೆ ಎರಡು ಕಣ್ಣು ಕಾಣಿಸ್ತಾ ಇಲ್ಲ ನಿಮ್ಗೆ? ಅಂದ್ರೆ ಇವಾಗ ನೀವು ಬೈ ಬರ್ತ್ ಹುಟ್ಟಿನಿಂದ ನಿಮ್ಗೆ ಎರಡು ಕಣ್ಣು ಕಾಣಿಸ್ತಾ ಇಲ್ಲ? ಅಲ್ಲ, ಈಗ 13, ಈಗ ನನಗೆ 32 ವರ್ಷ ಪದಿ ಕಣ್ಣು ಹೋಗಿದ್ದು. ನನ್ನ ಸಣ್ಣ ಮಗಳು ಹುಟ್ಟಿ 1 ವರ್ಷ ಮೇಲೆ ನನಗೆ ಕಣ್ಣು ಹೋಗಿದೆ. ಅಂದ್ರೆ ಈಗ ನನಗೆ 32 ವರ್ಷ ಇರುವಾಗ ಕಣ್ಣು ಹೋಗಿದ್ದು. ಈಗ ನನಗೆ 47 ವರ್ಷ. 47 ವರ್ಷ ಅಂದ್ರೆ 16 ವರ್ಷ ಆಯ್ತು ಹೆಚ್ಚು ಕಮ್ಮಿ. ಅಂದ್ರೆ ಫುಲ್ ಬ್ಲ್ಯಾಂಕ್ ಆಗಿ ನನಗೆ 14 ವರ್ಷ. ಎಷ್ಟು ಟೈಮ್ ಈಗ ನನಗೆ 14 ವರ್ಷ ಆಯ್ತು. ಈಗ ಸಾರ್ ನಾನು ಫುಲ್ ಬ್ಲ್ಯಾಂಕ್ ಆಗಿ 14 ವರ್ಷದಿಂದ ಜೀವನ ಸಾಗಿಸೋದಾದ್ರೆ ಎಷ್ಟು ಕಷ್ಟ. ಅದು ಈಗ ಮನೆ ಪರಿಸ್ಥಿತಿ. ಮನೇಲಿ ಒಬ್ಬ ಆಧಾರ ಸ್ತಂಭ ಇದ್ರೆ ಅವರು ಹೊರಗೆ ಕರ್ಕೊಂಡು ಹೋಗ್ತಾರೆ, ಅವ್ರು ಇದು ಮಾಡ್ತಾರೆ ಅಂತ ಹೇಳುವ ಧೈರ್ಯ ಇದ್ರು ಇದಾಗ್ತಿದ್ದು. ಮನೆಯ ಆಧಾರ ಸ್ತಂಭವೇ ನೀವು ಆಗಿದ್ರಿ ಒಂದು ಕಾಲದಲ್ಲಿ ಅಲ್ವಾ? ಅದೇ ಈಗಲೂ ಅಷ್ಟೇ. ಈಗ ನಾನು ತಂದು ಹಾಕಿದ ಮಾತ್ರ, ಈಗ ನಾನು ಈಗ ಯಾರ ಹತ್ರ ಬೇಡ್ಕೊಂಡು ಬಂದು ತಂದು ಕೊಟ್ಟರು ಮಾತ್ರ ಮನೇಲಿದೆ. ಇಲ್ಲದ ಮತ್ತೆ ಯಾರು ಇದು ಮಾಡೋದು ಇಲ್ಲ. ಸಾಲು ಸುಮಾರು ಇತ್ತು. ಈಗ ನಾನೀಗ ಮಕ್ಕಳದ್ದು ಕೆಮ್ಮಿ. ಮನೆಗೆ ಆಧಾರ ಸ್ತಂಭವಾಗಿದ್ದವರು ತಮ್ಮ ನ್ಯೂನ್ಯತೆಯಿಂದಾಗಿ ದುಡಿಯುವುದೇ ಬಿಟ್ಟು ಆದಾಯವನ್ನೇ ಕಳೆದುಕೊಂಡು ದಿನ ದೂಡಲು ಕಷ್ಟಪಡುತ್ತಿದ್ದಾರೆ. ಮೇಲೆ ಇಳುವವನಿಗೆ ಹುಲ್ಲು ಕಡ್ಡಿಯ ಆಸರೆ ಸಿಕ್ಕರೂ ಕೂಡ ಸಾಕಂತೆ. ಹಾಗಾಗಿ ಕಷ್ಟದ ಕತ್ತಲಲ್ಲಿ ದಿನ ಸಾಗಿಸುತ್ತಿರುವ ದಿನೇಶ್ ಅವರ ಕುಟುಂಬಕ್ಕೆ ಕೊಂಚ ನೆರವಾಗೋಣ. ಹೂವನ್ನು ಕೊಡುವ ಬದಲು ಹೂವಿನ ಎಸಳು ಕೊಟ್ಟರೂ ಅದರ ಫಲ ದೊಡ್ಡದಂತೆ. ಹಾಗಾಗಿ ನಮ್ಮ ಕೈಲಾದಷ್ಟು ಈ ಬಡ ಕುಟುಂಬಕ್ಕೆ ಸಹಾಯ ಮಾಡೋಣ. ಇವರ ಕುಟುಂಬದ ನಗುವಿಗೆ ನಾವು ಕಾರಣರಾಗೋಣ ಅಲ್ಲವೇ? ನಾನು ಜೀವನ ಸಾಗಿಸ್ಕಾಯ್ದು ನನ್ನ ಹೆಂಡತಿ ಕರ್ಮಣಿನ ತಾಡ ಇಟ್ಟಿದ್ದೆ. ಅದೀಗ ಅದನ್ನ ಬಿಡಿಸೋ ಕತ್ಲ ಬಡ್ಡಿ ಕಟ್ಟು ಕತ್ಲ ಆ ಪರಿಸ್ಥಿತಿ ನಂಗೆ ಯಾರು ಒಟ್ಟಿಗೆ ನಾನು ಮಕ್ಕಳಿಗೆ ಸ್ರೈ ಇದು ಮಾಡ್ಕೊಂಡಿದ್ದೆ. ಸರ್ ಅಳಬೇಡಿ ಖಂಡಿತ. ಸೊ ನಾವೆಲ್ಲರೂ ಕೂಡ ನಿಮ್ಮ ಸಪೋರ್ಟಿಗೆ ಇದ್ದೀವಿ. ಸೊ ನಮ್ಮ ಒಂದು ಟೀಮ್ ಆಗಿರ್ಬೋದು, ನಮ್ಮ ಜನರಾಗಿರ್ಬೋದು, ಸೊ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ನಿಮ್ಮ ಸಪೋರ್ಟಿಗಿದ್ದಾರೆ. ಅಳಬೇಡಿ. ಒಟ್ಟಿಗೆ ನಾವು ಒಟ್ಟು 7 ಜನ ಇದ್ದೇವೆ ಮನೆಯಲ್ಲಿ. ಕೆಲ್ಸಕ್ಕೆ ಹೋಗುವವರು ಅಂತ ಯಾರಿಲ್ಲ ಮ್ಯಾಮ್, ಯಾರಿಲ್ಲ. ಓಕೆ. ಇವಾಗ ನೀವು ಏನಾದರೂ ಊಟಕ್ಕೆ ಅಥವಾ ಏನಾದರೂ ರೇಷನ್ಸ್ ಬೇಕು ಅಂತ ಹೇಳಿದರೆ ನಿಮಗೆ ಹೇಗೆ ಸಿಗ್ತಾ ಉಂಟು? ಏನು ಮಾಡ್ತಾ ಇದ್ದೀರಿ ರೇಷನ್ ಅಂದಿಗೆ? ನನ್ನ ಮಾಸ್ಟರ್ ಒಬ್ಬರು NGC ಮಾಸ್ಟರ್ ಅಶೋಕ್ ಸರ್ ಅಂತ, ಅವ್ರು ಹೆಲ್ಪ್ ಮಾಡಿದ್ದು. ಮತ್ತು ಅವ್ರ ಭಾವನಂಟ ಅಂದರೆ ಅವರ ಹೆಂಡತಿ ಅಕ್ಕನ ಗಂಡ ಗೋಪಿನಾಥ್ ಅಂತ ಉಡುಪಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಇದ್ದಾರೆ ಅವರು. ಅವ್ರು ಹೆಲ್ಪ್ ಮಾಡಿದ್ರು. ಮತ್ತು ಹೀಗೆ ನನ್ನ ದೋಸ್ತಿ ಹೇಳಿದ್ರು ನಮಗೆ ಕಷ್ಟ ಅದ, ನಾನು ದೋಸ್ತಿ ಹೇಳ್ತಾ ಕೇಳ್ತಿದ್ದೆ. ಎಷ್ಟು ಜನ ಹೆಣ್ಮಕ್ಳು ಸರ್ ನಿಮಗೆ? 3 ಜನ ಹೆಣ್ಮಕ್ಕಳೆ. ಇಬ್ಬರು PUC ಫಸ್ಟ್ ಇಯರ್ ಓದ್ತಿದ್ದಾಳೆ, ಇದ್ರು ಇಬ್ಬರು ಒಬ್ಬಳ 10ನೇ ಕ್ಲಾಸ್ ಓದ್ತಿದ್ದಾಳೆ. ಈಗ PUC ಫಸ್ಟ್ ಇಯರ್ ಚಾಲೆಂಜ್ ಸೇರಿಸ್ಕೊ ನಂಗೆ ಈಗ ಅಶೋಕ್ ಸರ್ ಅಂತ ಹೇಳಿದ್ನಲ್ಲ, ಅವರೇ ಪ್ರಿನ್ಸಿಪಾಲ್ ಇರ್ತಲ್ಲ ಮಾತಾಡಿ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿ. ಮತ್ತು ನನ್ನ ದೋಸ್ತಿಗಳು ಹೆಲ್ಪ್ ಮಾಡಿ ಈಗ PUC ಫಸ್ಟ್ ಇಯರ್ ಸೇರಿಸಿದ್ದು. ಮತ್ತು ಅವ್ರು SLCAP ಅವರಿಗೆ NGC ಸ್ಟಾಪ್ ಎಲ್ಲ ಒಟ್ಟಾಯ್ಕೊಂಡು ಅದಕ್ಕೆ ಹೆಲ್ಪ್ ಮಾಡಿ 10ನೇ ಕ್ಲಾಸ್ವರೆಗೆ ಅವರೇ ಕಲ್ತಿದ್ದು. ನಾನಂದ್ರೆ ನಾನೇನು 10 ಪೈಸೆ ಕಟ್ ಮಾಡಿ ಅವರಿಗೆ ಇದು ಮಾಡಲಿಲ್ಲ. ಶಾಲೆ ಸ್ಟಾಪ್ ಎಲ್ಲ ಇದು ಮಾಡಿದ್ರು, ಇದು ಮಾಡಿಸಿದ್ರು. ಶಾಲೆಗೆ ಎಲ್ಲ ಪ್ರತಿಯೊಂದು ಖರ್ಚು ಶಾಲೆಗೆ ಅವರೇ ಕೊಟ್ಟಿದ್ರು. ಶಾಲೆ ಅವರೇ ಕೊಡ್ತಾ ಕೊಟ್ಟಿದ್ದವ್. ಓಕೆ. ನಿಮ್ಮ ಮಕ್ಕಳನ್ನ ಮುಂದೆ ಓದಿಸ್ತಾ ಈಗ ಶಾಲೆಯವರು ಒಂದು ಸಪೋರ್ಟ್ ಮಾಡಿ ಓದಿಸ್ತಾ ಇದ್ದಾರೆ. ಮಕ್ಕಳನ್ನ ಏನು ಮಾಡಬೇಕು ಅಂತ ನಿಮ್ಮ ಆಸೆ? ನನಗಂತ ಒಂದು ಈಗ PUC ಸೆಕೆಂಡ್ ಇಯರ್ ಅವರಿಗೆ ಅವ್ರಿಗೆ ಕಲಿತು ಅವರಿಗೆ ಒಂದು ನರ್ಸಿಂಗ್ ಅಥವಾ ಇದು ಲ್ಯಾಬ್ ಟೆಕ್ನಿಷಿಯನ್ ಅದೇ ಯಾವ್ದಾರು ಮಾಡ್ಬೇಕಂತ ಅದ ಆಸೆ. ಮತ್ತೆ ಈಗ ಹೈಯರ್ ಎಜುಕೇಷನ್ಗೆ ಅಷ್ಟು ನಮ್ಮ ಹತ್ರ ಇದು ಮಾಡಿ ಕಲ್ಸೋಕ್ಕೂ ಆಗ್ತಿಲ್ಲ, ನಾಳೆಗೆ ಅವರಿಗೂ ಪ್ರಾಬ್ಲಮ್ ಅಂತ. ಸೊ ಹಾಗೆ PUC ಸೆಕೆಂಡ್ ಇಯರ್ ಅವ್ರು ಮಾಡಿ ಅವರಿಗೊಂದು ಅವ್ರದ್ದು ಲೆಕ್ಕ ಕಾಲ ಮೇಲೆ ಒಂದು ನಿಲ್ಲುವಾಗಿದ್ರೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಏನಾದ್ರೂ ಇದ್ರೆ ನಾನು ಓದ್ಬೇಕು ಒಂದು ಜಾಬಿಗೆ ಹೋಗ್ಬೇಕು ಅಂತ ಅವ್ರೇನಾದ್ರೂ ಆಸೆ ಪಟ್ಟಿದ್ದಾರೆ? ಹಾ, ಅವ್ರಂದ್ರೆ ಅದೇ ಮೆಡಿಕಲ್ ಇದಕ್ಕೆ ಹೋಯ್ಕಂದ್ ಅನ್ಸ್ಕೊಂಡಿದ್ರು. ಏನ್ ತಕೊಂಡಿದ್ದಾರೆ? ಈಗ ಸೈನ್ಸ್ ತಕೊಂಡಿದ್ದಾರೆ, ಸೈನ್ಸ್ ಬಯಾಲಜಿ BCM ತಕೊಂಡು ಇದು ಮಾಡ್ತಾ ಇದ್ದಾರೆ.
ಅದು ಈ ವರ್ಷ ಫಸ್ಟ್ ಇಯರ್ ಈ ಸಲ. ಓಕೆ, ತುಂಬಾ ಕಷ್ಟ ಆಯ್ತು ಅನ್ಸುತ್ತೆ. ಆನ್ಲೈನ್ ಕ್ಲಾಸ್ ಬೇರೆ, ಮೊಬೈಲ್ ಅದು ಮೊಬೈಲ್ ನಮ್ಮ ಹತ್ರ ಮೊಬೈಲ್ ಸಹ ಇರಲಿಲ್ಲ. ಅದು ಮಾಸ್ಟರ್ ಹತ್ರ ಹೇಳಿ ಕಡಿಮೆ ಅಷ್ಟೇ ಇದಕ್ಕೆ ಮಾಡಿಕೊಂಡು ಅವರೇ ಸಿಮ್ ತರಿಸಿ ಕೊಟ್ಟು ಅವರೇ ರೀಚಾರ್ಜ್ ಮಾಡಲು ಮಾಡ್ಕೊಂಡು ಅದೀಗ ಅವ್ರ ಹತ್ರ ಇರುತ್ತೆ. ಮಕ್ಕಳಿಗೆ ಬೇಕಾದ್ರೆ ಇದು ಮಾಡ್ತಾರೆ. ಇವಾಗ ನಿಮ್ಮ ಮನೆ ಖರ್ಚಿಗೆ ಹೇಳಬೇಕು ಅಂತ ಹೇಳಿದರೆ, ಸೊ ಯಾರಾದರೂ ಸಹಾಯ ಮಾಡಿದರೆ ನಿಮ್ಮ ಒಂದು ಹೊತ್ತಿನ ಊಟಕ್ಕೆ ಮಕ್ಕಳ ಒಂದು ಎಜುಕೇಷನ್ಗೆ ಆಗ್ತಾ ಉಂಟು. ಅದೇ ನನಗೆ ಅಂದ ಹೇಳಲ್ಲ, ಈಗ ನಮ್ಮ ಪ್ರಿ ಅಷ್ಟು ಈಗ ಯಾರ ಹತ್ರ ಹೇಳ್ಕೊಂಬಕ್ಕೂ ಇಲ್ಲ. ಈಗ ಕೇಳಿ ಹೇಳ್ತಾರೆ, ಒಂದು ದಿವಸ ಎಲ್ಲರ ಹತ್ರ ಕೇಳ್ತಾ ಇರ್ತಾ. ಈಗ ನನಗೆ ಹೊರಗೆ ಹೋಗಿ ಬರ್ಲಿಕ್ಕಾದ್ರೂ ಒಂದು ಈಗ ದಿವಸ ಯಾರು ಬಿಡ್ತಾರೆ, ಈಗ ಆಟೋದಲ್ಲಿ ಹೋಗಿ ಆಟೋದಲ್ಲೇ ಬರಬೇಕಾ ಆಗ ಹೇಳ್ತಾನೆ. ಅವ ತಿರುಗ್ಲಿಕ್ಕೆ ರಿಕ್ಷದಲ್ಲಿ ತಿರುಗ್ತಾನೆ, ಅವನಿಗೇನು ಕಮ್ಮಿ. ಆದ್ರೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಂದ್ರೆ ಹೇಗೆ ತಿರುಗುತ್ತೇನೆ ಏನು ಮಾಡ್ತಾನೆ. ಈಗ ಬರದೇ ಇದ್ರೆ ಹೋಗಿ ಯಾರಿಗೆ ಹೋಗ್ತಿದ್ರೆ ನನಗೆ ಮತ್ತೆ ಇದು ಪ್ರತಿ ದಿವಸ ಯಾರ ಹತ್ರ ಹೇಳು ನಾವು. ಇವಾಗ ಎಲ್ಲಿಯಾದ್ರೂ ಹೊರಗೆ ಹೋಗ್ಬೇಕು, ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳಿದ್ರೆ ಕೂಡ ಮಕ್ಕಳ ಸಹಾಯ ಸಹಾಯ ಅಥವಾ ಬೇರೆ ಯಾರನ್ನ ಈಗ ಹೊರಗಿನವ್ರ ಈಗ ಒಂದು ಸಲ ಎರಡು ಸಲ ಬರ್ತಾರೆ ಕಡೆಗೆ ನಿಂದ ಅಂತಾರ ಹೇಳಿ ಹೇಳ್ತಾರ. ಸೊ ಅದು ಖಂಡಿತ ಖಂಡಿತ ಇವಾಗ ತುಂಬಾ ಜನ ಈ ವಿಡಿಯೋನೆಲ್ಲ ನೋಡ್ತಾರೆ. ಸೊ ಖಂಡಿತ ಯಾರಾದ್ರೂ ದೊಡ್ಡ ಮನಸ್ಸು ಮಾಡಿ ಖಂಡಿತ ಹೆಲ್ಪ್ ಮಾಡ್ತಾರೆ. ನಿಮ್ಮ ಮಕ್ಕಳ ಒಂದು ಎಜುಕೇಷನ್ ಆಗಿರ್ಬೋದು, ಅವರ ಒಂದು ನೆಕ್ಸ್ಟ್ ಜೀವನಕ್ಕೆ ಕೂಡ ಏನಾದರೂ ಸಹಾಯ ಆಗುತ್ತೆ. ಓಕೆನಾ, ಎಲ್ಲರಿಗೂ ನಮಸ್ತೆ. ಈ ವಿಡಿಯೋ ಕೊಂಡು ನಿಮಗೆ ನನಗೆ ಹೆಲ್ಪ್ ಮಾಡಬೇಕು ಅಂದರೆ ನನ್ನ ಪರಿಸ್ಥಿತಿ ಆಗುಂಟು. ಈಗ ನನ್ನ ಮೆಡಿಸಿನ್ಗೆ, ಅಣ್ಣನ ಮೆಡಿಸಿನ್ಗೆ, ಮತ್ತು ಮನೆ ಖರ್ಚಿಗೆ, ಮಕ್ಕಳ ಎಜುಕೇಷನ್ಗೆ ಅಂದರೆ ತುಂಬ ಖರ್ಚಿತ್ತು. ಈಗ ನನಗೆ ಯಾರಾದ್ರು ಕೊಟ್ಟರೆ ಮಾತ್ರ ನನ್ನ ಲೈಫ್ ಈಗ ಲೈಫು. ಹಾಗಾಗಿ ನೀವು ನನಗೆ ಹೆಲ್ಪ್ ಮಾಡಬೇಕಂತ ನಿಮ್ಮ ಹತ್ರ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ.